ಮಕ್ಕಳ ಕೀಟ್ಲೆ ಅಮ್ಮಂದಿರ ಕ್ವಾಟ್ಲೆ ಜೊತೆಗೆ ಔಟ್ ಅಂಡ್ ಔಟ್ ಎಂಟರ್ಟೈನ್ಮೆಂಟ್ ಇವತ್ತು ಕೂಡ ಮುಂದುವರಿತಾ ಇದೆ. ಇದು ನನ್ನಮ್ಮ ಸೂಪರ್ ಸ್ಟಾರ್ ನಲ್ಲಿ ಕಿಚನ್ ಕ್ವಾಟ್ಲೆ ಪಾರ್ಟ್ ಬೈ ಹರ್ಷೀಸ್ ಮಿಲ್ಕ್ ಶೇಕ್ ಹಾಗೂ ಅಮೃತ್ ನೋನಿ, ಸ್ಪೆಷಲ್ ಪಾರ್ಟ್ನರ್ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ, ಸದ್ಗುರು ಆಯುರ್ವೇದ ಸೋಪ್, ಶ್ರೀಕೃಷ್ಣ ಗೀ ಹಾಗೂ ಕ್ಯಾಡ್ಬರಿ ಇಲಿಕಬಲ್ಸ್, ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮ ಸೂಪರ್ ಸ್ಟಾರ್ ವೇದಿಕೆಗೆ ನಮ್ಮ ಊಟ ಸೆಲೆಕ್ಟ್ ಕಡೆಯಿಂದ ಇಬ್ರು ವಿಶೇಷವಾದ ಅತಿಥಿಗಳು ಬರ್ತಿದ್ದಾರೆ. ಅವ್ರನ್ನ ಈಗ ನಾನು ವೆಲ್ಕಮ್ ಮಾಡ್ಬಿಡ್ತೀನಿ. ಇವರು ಆಕ್ಚುಲಿ ಆಕ್ಟರು, ಸ್ಟ್ಯಾಂಡ್ ಅಪ್ ಕಾಮಿಡಿಯನು, ರೈಟರು, ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾನೇ ಹಂಬಲ್ ಆಗಿರುವಂತ ಪೊಲಿಟಿಷಿಯನ್. ತಡ ಮಾಡಿದೆ, ವೆಲ್ಕಮ್ ಮಾಡೋಣ ಹಂಬಲ್ ಪೊಲಿಟಿಷಿಯನ್ ನೋಗರಾಜ್ ಹಾಗೂ ಮೋಂಜುನಾಥ್ ಆನ್ ಸ್ಟೇಜ್ ಪ್ಲೀಸ್. ನಮಸ್ಕಾರ ಸರ್. ನಮಸ್ಕಾರ ಅಮ್ಮ. ಏನ್, ಆರ್ ಯು ಸಿಂಗಲ್? ಐ ಆಮ್ ಆಲ್ವೇಸ್ ಸಿಂಗಲ್ ಸರ್. She is single from 3 janmas. ಹೇಗಿದ್ದೀರಾ ಸರ್? ನಾನ್ ಚೆನ್ನಾಗಿದ್ದೀನಮ್ಮ. ಐ ಫಸ್ಟ್ಲಿ ವಾಂಟ್ ಟು ಪ್ರಮೋಟ್ ಮೈ ಶೋ, ಅದಕ್ಕೆಲ್ಲ ಬಂದಿರೋದು ನಾವು. ಹೇಳಿ ಸರ್. ಕರೆಕ್ಟ್ ಅಲ್ಲ? ಆಸ್ ಅ ಪಾಲಿಟಿಷಿಯನ್ ತಾರಾ ಮೇಡಮ್ ಗೆ ಗೊತ್ತು. ಏನ್ ಮೇಡಮ್, ಪಾರ್ಲಿಮೆಂಟ್ ಅಲ್ಲಿ ಸಿಗಲ್ಲ ಈಗೆಲ್ಲ, ಟಿವಿ ಶೋ ಅಲ್ಲೇ ಬಿಸಿ. ವೆರಿ ನೈಸ್. ಅನು ಮೇಡಮ್, ನಮಸ್ಕಾರ. ಐ ಆಮ್ ಲುಕಿಂಗ್ ಆಸ್ ಗುಡ್ ಆಸ್ ಯುವರ್ ಹಸ್ಬೆಂಡ್. ಅಯ್ಯೋ ಭಗವಂತ, ಕಂಪೇರ್ ಮಾಡಕ್ಕಾಗತ್ತಾ? ನೀವ್ ಎಲ್ಲೋ ಇದ್ದೀರಾ ನಾಗರಾಜ್ ಅವರೇ. ಸಿ ಮಕ್ಕಳೇ, ಪಾಲಿಟಿಕ್ಸ್ ಹೆಂಗಂದ್ರೆ ನಮ್ಮ ಸುಜನ್ ಸರ್ ನ ನೋಡಿ ಹೆಂಗಿದಾರಂತ. ಹೆಂಗೆ ಪಾಲಿಟಿಕ್ಸ್ ಅಲ್ಲಿ ಪಾಲಿಟಿಷಿಯನ್ಸ್ ಚೇರ್ ಬಿಡಲ್ಲ, ಅವರು ಟಿವಿ ಬಿಡಲ್ಲ. ಮೂರ್ ಜನವದಿಂದ ಇವ್ರು ಸಿಂಗಲ್, ಅವರು ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ಅಲ್ಲಿ ಜಡ್ಜ್ ಆಗ್ಬಿಟ್ಟಿದ್ದಾರೆ. ಈಗ ಎಲ್ಲ ಮಾಡಿದಾರೆ ಅವರು ಟಿವಿಯಲ್ಲಿ. ಎನಿವೇಸ್ ನೋಡಿ, ತಮ್ಮೆಲ್ಲರಿಗೆ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ಐ ಆಮ್ ಯುವರ್ ಅಂಬಲ್ ಪಾಲಿಟಿಷಿಯನ್. ನಮ್ ಶೋ ಬೂಟ್ ಸೆಲೆಕ್ಟ್ ಅಲ್ಲಿ ಆಲ್ರೆಡಿ ಬಂದಿದೆ. ಹೌದು, ಅಂಬಲ್ ಪಾಲಿಟಿಷಿಯನ್ ನಾಗರಾಜ್ ಅಂತ. ಇಟ್ ಇಸ್ ಅಬೌಟ್ ಮೀ, ನನ್ ಬಗ್ಗೆನೆ ಆ ಶೋ. ಅಂಡ್ ಇದು ಮಂಜುನಾಥ್. ನಾನು ಮಂಜುನಾಥ್. ವೂಟ್ ಸೆಲೆಕ್ಟ್ ಅಲ್ಲಿ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ವೆಬ್ ಸೀರೀಸ್ ವೂಟ್ ಸೆಲೆಕ್ಟ್ ಅಲ್ಲಿ ಆಲ್ರೆಡಿ ಬಂದಿದೆ. ತುಂಬಾ ಜನ ನೋಡ್ತಾ ಇದಾರೆ, ತುಂಬಾ ಜನಕ್ಕೆ ಇಷ್ಟಪಟ್ಟಿದೆ. ವೂಟ್ ಸೆಲೆಕ್ಟ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಬ್ರು ಒಂದೇ ನೋಡಿ, ಅದನ್ನ ಶೇರ್ ಮಾಡ್ಕೊಂಡು ನೋಡ್ಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾರೆ. ಅಮ್ಮಗ್ ಒಂದ್ ಕನೆಕ್ಷನ್, ಮಗುಗ್ ಒಂದ್ ಕನೆಕ್ಷನ್. ಫ್ಯಾಮಿಲೀಸ್ ಅಲ್ಲಿ ಎಲ್ರು ಒಂದ್ ಕನೆಕ್ಷನ್ ತಗೊಂಡು ಶೇರ್ ಮಾಡ್ತಾರೆ. ಹೌದು ಹೌದು ಸರ್. ಬಟ್ ತಪ್ಪದು, ತಪ್ಪದು. ಬೇಕಂದ್ರೆ ನಾನು ದುಡ್ಡು ಕೊಡ್ತೀನಿ, ಬೇಕಂದ್ರೆ ಇಸ್ಕೊಳಕ್ಕೆ. ಯಾರಿಗೆ ದುಡ್ಡು ಬೇಕು? 2000 ರೂಪಾಯಿ ನೀವು ಊಟಿಗೆ ಸಬ್ಸ್ಕ್ರೈಬ್ ಆಗ್ಲಿ ಅಂತ ದುಡ್ಡು ತಂದಿದ್ದೀರಾ? ಬನ್ನಿ ಮಂಜುನಾಥ್, ನೋಡು ಇವ್ರ ಎಲ್ರು ಫ್ಯೂಚರ್. ಲೈನ್ ಅಲ್ಲಿ ಫಾರ್ ಕಂಟ್ರಿ ಇದೆ. ದುಡ್ಡು ಕೊಟ್ರೆ ವೋಟ್ ಮಾಡ್ತಾರೆ ಎಲ್ರು. ರಾಮಪ್ಪ ನಿಜವಾಗ್ಲೂ ಕೊಡ್ತಾ ಇದ್ದೀರಾ? ನೋಡಿ ಇದು ನೋಡಿ, ಇದು ಲಂಚ, ಇದು ಲಂಚ. ಮಾಮಾ 134,000 ಫಾಲೋವರ್ಸ್ ಆನ್ ಇನ್ಸ್ಟಾಗ್ರಾಮ್. ತನ್ಕಿಂತ ಫೇಮಸ್ ಇದ್ದಾಳೆ ಇವರು ಮಂಜುನಾಥ್. ಇನ್ನೊಂದ್ ಬೇಕಾ? 4,000. ನೋಡು ಮಂಜುನಾಥ್, ಫ್ಯೂಚರ್ ಆಫ್ ಅವರ್ ಕಂಟ್ರಿ ಹೆಂಗ್ ಓಡಾಡ್ತಿದ್ದೆ ಅಂತ. ಎಲ್ಲರೂ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಬ್ರೈಬ್ ಮಾಡೋದು ನೋಡ್ತೀನಿ. ಕ್ಯಾಶ್ ಕೊಟ್ಬಿಟ್ರಲ್ಲ, ಹೆಂಗಿದ್ರು ಬ್ರೈಬ್ ಅಲ್ಲ, ಇದನ್ನ ಕೊಟ್ಟಿದಾರಲ್ಲ ಅದ್ರಲ್ಲಿ ಒಂದ್ ಪೇಪರ್ ಮಿಂಟ್ ಬರಲ್ಲ ಅದ್ರಲ್ಲಿ. ಒರಿಜಿನಲ್ ಸರ್. ನೋಡಿ ಅದ್ ಮಾಡಕ್ ಆಗಲ್ಲ. ಬಟ್ ಒಂದ್ ಮಾತ್ರ ಏನಂದ್ರೆ ನೋಡಿ, ಇನ್ನೋಸೆನ್ಸ್ ಮಕ್ಕಳಿಗೆ ಹೆಂಗಿದೆ ಅಂದ್ರೆ, ಅವ್ರಿಗೆ ರಿಯಲ್ ದುಡ್ಡು ಫೇಕ್ ದುಡ್ಡು ಗೊತ್ತಿಲ್ಲ. ಬಟ್ ಸೃಜನ್ ಅವ್ರಿಗೆ ದುಡ್ಡು ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೊಟ್ಟೆ ಪಾಡು ಅಂತಾರೆ. ನಮ್ದು ಸರ್ ಅಷ್ಟೇ, ಹೊಟ್ಟೆ ಪಾಡು ಅಷ್ಟೇ. ಲಾಸ್ಟ್ 10 ಇಯರ್ಸ್ ಅಲ್ಲಿ ನಮ್ ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಮೇಡಮ್ ಆಲ್ರೆಡಿ, ಮೇಡಮ್ ನೀವು ರಿಸಾರ್ಟ್ ಗೆ ಹೋಗಿದ್ರ? ನೀವು ಆ ರಿಸಾರ್ಟ್ ಆಚೆ ಇದ್ರಿ. ಸಾರಿ ಸಾರಿ, ಬೇರೆ ಪಾರ್ಟಿ ಹೋಗಿಲ್ಲಪ್ಪ. ಗೊತ್ತು ಗೊತ್ತು, ನೀವು ಬೇರೆ ಪಾರ್ಟಿ. ಕರೆಕ್ಟ್ ಮೇಡಮ್, ಕರೆಕ್ಟ್. ನಾವು ರಿಸಾರ್ಟ್ ಅಲ್ಲಿ ಇರೋದು. ರಿಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ನಾವು 10 ಎಪಿಸೋಡ್ ಮಾಡಿದ್ವಿ ನೋಡಿ ಅದನ್ನ. ರಿಸಾರ್ಟ್ ಪಾಲಿಟಿಕ್ಸ್ ಬಗ್ಗೆ ಇರೋದು, ಹಂಗಾರೆ ಪಾಪ ಹಂಗಾರೆ ಮಕ್ಕಳು ನೋಡಬಾರ್ದು ಇದನ್ನ, ದೊಡ್ಡವ್ರು ನೋಡಬಾರ್ದು. ಮಕ್ಕಳು ನೋಡ್ಬೇಕು, ಯಾಕಂದ್ರೆ ಅವರು ನೋಡಿ ಈಗ ದುಡ್ಡು ತಗೊಂಡು ಹೋಗಿದಾರಲ್ಲ. ಅವ್ರು ನೋಡ್ಲೇಬೇಕೀಗ, ನೋಡ್ಲೇಬೇಕೀಗ. ಅದಕ್ಕೆ ನಾನು ದುಡ್ಡು ಕೊಟ್ಟಿರೋದು. ಲವ್ ಆ ಎರಡು ರೆಸಾರ್ಟ್ ನೋಡ್ತೀರಾ, ದುಡ್ಡು ಬೇಕಾ ಹೇಳ್ಬಿಡಿ. ಸರಿ, ಮಕ್ಕಳ ಬಗ್ಗೆ ಹೇಳಿ ಸರ್. ಮಕ್ಕಳ ಬಗ್ಗೆ ಏನ್ ಹೇಳೋದು ನೋಡಿ, ಮಕ್ಕಳು ಶೋ ನೋಡಪ್ಪ ರಾಜ, ಅಮ್ಮನಿಗೆ ಫೋರ್ಸ್ ಮಾಡು, ಅಪ್ಪನಿಗೂ ಸೆಪರೇಟ್ ಕನೆಕ್ಷನ್. ಮೂಡ್ ಸೆಲೆಕ್ಟ್ ಕನೆಕ್ಷನ್. ಓಕೆ, ಕರೆಕ್ಟ್. ಸ್ವಲ್ಪ ಅದನ್ನ ರೀಟೇಕ್ ತಗೊಳ್ತೀನಿ. ಏನೋ, ನೀನು ಎರಡು ಆಪ್ಷನ್ ಇದೆ ಈಗ. ಅಪ್ಪ ಇವಾಗ ಸೆಪರೇಟ್ ಕನೆಕ್ಷನ್ ತಗೊಳಕ್ಕೆ ಮಕ್ಕಳು ಫೋರ್ಸ್ ಮಾಡ್ಬೇಕು. ಕರೆಕ್ಟ್. ಈ ಕನೆಕ್ಷನ್ ಬಿಟ್ಟು
ವೂಡ್ ಸೆಲೆಕ್ಟ್ ಅರ್ಥ ಆಯ್ತು ನನಗೆ. ನೋಡಮ್ಮ ನನಗೆ ಮಕ್ಕಳಂತ ತುಂಬಾ ಇಷ್ಟ, ಬಿಕಾಸ್ ಇಂದಿನ ಮಕ್ಕಳೇ ಮುಂದಿನ ವೋಟರ್ಸ್. ಅದಕ್ಕೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ತಾರಾ ಮ್ಯಾಮ್ ಈ ಶೋ ಯಾಕೆ ಮಾಡ್ತಿದ್ದಾರೆ, 20 ವರ್ಷ ಆದ್ಮೇಲೆ ಇದೇ ಮಕ್ಕಳು ಅವ್ರಿಗೆ ವೋಟ್ ಮಾಡ್ಬೇಕಲ್ಲ. ನಿಜವಾಗ್ಲು ಇಷ್ಟೊಂದು ದೂರಾಲೋಚನೆ ನೀವಾದ್ರೂ ಯೋಚನೆ ಮಾಡಿದ್ರ ಇದನ್ನ ನೋಡಿ. ಪ್ರಮೋದ್ ಶೆಟ್ಟಿ ಅವ್ರ ವೈಫ್ ಹಸ್ಬೆಂಡ್ ಜೊತೆ ನಾನು ಫ್ರೆಂಡ್ಸ್. ಗ್ಯಾಪ್ ಕೊಡ್ಬೇಡಿ, ನೋಡಮ್ಮ ಗೊತ್ತು ನಿಮ್ ಹಸ್ಬೆಂಡ್ ನಾನು ಫ್ರೆಂಡ್ಸ್, ಅವರು ನನ್ನ ಬಗ್ಗೆ ನಿಮ್ ಹತ್ರ ಹೇಳಿದಾರ? ಅವ್ರ ಬಗ್ಗೆ ನಿಜವಾಗ್ಲೂ ಹೇಳಿದಾರೆ. ಇಸ್ ಅ ಗ್ರೇಟ್ ಆಕ್ಟರ್, ಗ್ರೇಟ್ ಡೈರೆಕ್ಟರ್. ಐಮ್ ನಾಟ್ ಡೈರೆಕ್ಟರ್ ಮಾ, ತಪ್ಪ ಬೇರೆ ಅವ್ರ ಬಗ್ಗೆ ಹೇಳಿರ್ಬೇಕಮ್ಮ, ನನ್ನ ಬಗ್ಗೆ ಇಲ್ಲ. ಸುಮಾರು ಜನರ ಬಗ್ಗೆ ಮಾತಾಡ್ತೀರಾ ಮನೆಯಲ್ಲಿ, ವೆರಿ ಗುಡ್. ಮಂಜುನಾಥ್, ಯು ವಾಂಟ್ ಟು ಇಂಟರಾಕ್ಟ್ ವಿತ್ ಸಮ್ ಪೇರೆಂಟ್ಸ್? ನಮಸ್ಕಾರ ಮೇಡಮ್. ನಮಸ್ಕಾರ. ಮಾಸ್ಟರ್ ಆನಂದ್ ಹೆಂಡತಿ ಅಂತ ಫಸ್ಟ್ ಸೀಟ್ ನಿಮ್ಗೆ, ಅಷ್ಟು ಇಂಪಾರ್ಟೆನ್ಸ್ ಇಲ್ಲಿ. ವಂಶಿಕಾ ನಾಗರಾಜ್ ಅಂಕಲ್ ಗೆ ಒಂದ್ ಕ್ವಶನ್ ಕೇಳಿ, ನಾನು 10 ವರ್ಷ ಆದ್ಮೇಲೆ ನಿಮ್ಗೆ ಯಾಕೆ ಕೋಟ್ ಮಾಡ್ಬೇಕು ಹೇಳಿ. ಏನು 10 ವರ್ಷ ಆದ್ಮೇಲೆ ನಿನ್ಗೆ ಇರಕ್ ಮನೆ ಬೇಕಾ ಬೇಡವಾ? ಕಬ್ಬನ್ ಪಾರ್ಕ್ ಅಲ್ಲಿ ಅಪಾರ್ಟ್ಮೆಂಟ್ ಕಟ್ಬೇಕಾ ಬೇಡವಾ? ಅಪಾರ್ಟ್ಮೆಂಟ್ ಪಾರ್ಕ್ ಇರೋದೇ ಅದಕ್ಕೋಸ್ಕರ, ಅಪಾರ್ಟ್ಮೆಂಟ್ ಮಾಡಕ್ಕೆ, ಫ್ಲೈಓವರ್ ಮಾಡಕ್ಕೆ. ಫ್ಲೈಓವರ್ ಮಾಡ್ಲೇಬೇಕು. ಇವಾಗ ನೋ ಪಾರ್ಕಿಂಗ್ ಇರೋದೇ ಗಾಡಿ ನಿಲ್ಸೋಕಲ್ವಾ? ಆತರ ಪೊಲಿಟಿಷಿಯನ್ ನಾಗರಾಜ್ ಅವರೇ, ನೀವ್ ಈ ತರ ಕಬ್ಬನ್ ಪಾರ್ಕ್ ಎಲ್ಲ ಒತ್ತುವರಿ ಮಾಡಿದ್ರೆ ನಾವು ಬ್ರೇಕಿಂಗ್ ನ್ಯೂಸ್ ಹಾಕ್ತಿವಿ. ಹಾಕಿ ನ್ಯೂಸ್ ಅಲ್ಲಿ ಹಾಕಿ, ನಾವು ನ್ಯೂಸ್ ಅಲ್ಲಿ ಇರಕ್ಕೆ ಇಂತ ಎಲ್ಲ ಹೆಡ್ಲೈನ್ಸ್ ಕೊಡೋದು. ಇಲ್ಲಿಗಲ್ ಟೆನ್ ರಿಸಾರ್ಟ್ ನಿಮ್ಗೆ ಗೊತ್ತಲ್ಲ, ಇಲ್ಲಿಗಲ್ ಟೆನ್ ಅಂತ ಬೇರೆ ಇದೇನು? ಪಾಲಿಟಿಷಿಯನ್ಸ್ ಅಂದ್ರೆ ಇಲ್ಲಿಗಲ್ ಟೆನ್ ಅಮ್ಮ. ಹೋಗ್ಲಿ ಸರ್, ನಿಮ್ಗೆ ಆಲ್ರೆಡಿ ಒಂದ್ ಓಟ್ ಸಿಕ್ಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಫ್ರೆಂಡ್ಸ್ ಯಾರಮ್ಮ ಇಲ್ಲಿ? ನಿನ್ ಫ್ರೆಂಡ್ಸ್ ಯಾರು? ಮಹಿತಾ ಆರ್ಯ. ರೋಹಿತ್ ತುಂಬಾ ಡಿಸಪಾಯಿಂಟ್ ಆಗ್ಬಿಟ್ಟ, ನೀನು ಅವನ ಫ್ರೆಂಡ್ ಅಂತ ಹೇಳಿಲ್ಲ, ಅಲ್ಲಿ ಅಳ್ತಿದಾನ ಅವನು. ನೋಡಿ ಮಕ್ಕಳು ಒಳಗಡೆನೆ ಪಾಲಿಟಿಕ್ಸ್ ಆಡ್ತಿದ್ದಾರೆ. ರೋಹಿತ್ ಬಾ, ರೋಹಿತ್ ನ ಕರ್ಕೊಂಡು ಎಲ್ಲ ಓಡ್ತಿದ್ದಾರೆ. ರೋಹಿತ ಬಂದ ಬಂದ್ಲೋಳು, ಏನ ಅದೃಷ್ಟ ಮಾಡಿದ್ಯಾ? ಮೂರ್ ಜನ ಹೆಣ್ಮಕ್ಳು ಬರ್ತಾರೆ, ಜನ ರಾಧೆಗಳು ಬಂದ್ರು. ಅಲ್ಲ ಆಕ್ಚುಲಿ ಮಂಜುನಾಥ್, ರಿಯಾಲಿಟಿ ಶೋಗೆ ಅಳ್ಳೋದು ಒಳ್ಳೇದು. ನೀನು ಅದು ಸ್ಲೋ ಮೋಷನ್ ಅಲ್ಲಿ ಆಗ್ತಾರೆ, ಇದನ್ನ ಸ್ಲೋ ಮೋಷನ್ ಅಲ್ಲಿ ಮ್ಯೂಸಿಕ್ ಜೊತೆ. ಏನಮ್ಮ ಪೇಪರ್ ಬೋಟ್ ಮಾಡಿದ್ಯಾ ದುಡ್ಡು ಜೊತೆ? ಥ್ಯಾಂಕ್ ಯು. ಹೋಗಮ್ಮ ಪ್ಲೀಸ್, ಹೋಗಮ್ಮ ತಗೊಳಮ್ಮ ದುಡ್ಡು ಹೋಗಮ್ಮ. ಆಯ್ತು ಅರ್ಥ ಆಯ್ತು, ನೀನೇ ಸೂಪರ್ ಸ್ಟಾರ್ ಇಷ್ಟು ಹೋಗು, ಅರ್ಥ ಆಯ್ತು. ನಮ್ ಶೋ ಪ್ರಮೋಷನ್ ಮಾಡ್ಬೇಕು. ಈ ಹಂಬಲ್ ಪೊಲಿಟಿಷಿಯನ್ ಆಗಿದ್ದು ಇಷ್ಟೆಲ್ಲ ಫೇಮಸ್ ಆಗಿದ್ರಲ್ಲ, ಏನ್ ಸೀಕ್ರೆಟ್ ಸರ್? ನೋಡಮ್ಮ ಸೀಕ್ರೆಟ್ ಏನಿಲ್ಲ, ಕರಪ್ಷನ್, ಸ್ಕ್ಯಾಮ್, ಚೀಟಿಂಗ್ ಎಲ್ರಿಗೂ ಇಷ್ಟ, ಎಲ್ರಿಗೂ ಇಷ್ಟ. ಸೆನ್ಸೇಷನ್ ನೋಡಿ ನ್ಯೂಸ್, ಅವ್ರ ಕರಿಯರ್ ನಮ್ಮಿಂದಾನೇ ಓಡ್ತಿರೋದು. ನಾವ್ ಅಂತದೆಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ಅವ್ರು ಏನ್ ರಿಪೋರ್ಟ್ ಮಾಡ್ತಾರೆ? ಎವ್ರಿಥಿಂಗ್ ಇಸ್ ಗುಡ್ ಇನ್ ದ ಸಿಟಿ, ಎಲ್ಲರೂ ಖುಷಿಯಾಗಿದ್ದಾರೆ. ಯಾರು ನೋಡಲ್ಲ ನ್ಯೂಸ್, ಅವ್ರಿಗೆ ಬೇಕು ಸೆನ್ಸೇಷನ್, ನಾವ್ ಅದ್ ಕೊಡ್ತೀವಿ. ಓಕೆ ಅಲ್ಲ, ಬಟ್ ಇನ್ನು ಫ್ಯೂಚರ್ ಅಲ್ಲಿ ಇನ್ನು ಏನೇನ್ ಕಂಟೆಂಟ್ ಕೊಡಬೇಕು ಅನ್ಕೊಂಡಿದ್ರೆ, ಏನೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನೋಡಿ ಫಸ್ಟ್ ಲೆಟ್ ಸ್ಟಾರ್ಟ್, ನಮ್ ಶೋ ಈಗ ಆಚೆ ಬಂದಿದೆ ಅಲ್ಲ ಆಲ್ರೆಡಿ, ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡೋಣ. ಯಾಕೆ ಪಾಲಿಟಿಷಿಯನ್ಸ್ ರಿಸಾರ್ಟ್ ಗೆ ಹೋಗ್ತಾರೆ, ಅಲ್ಲಿ ಏನ್ ಕೆಲಸ ಮಾಡ್ತಾರೆ, ಹೆಂಗಿರುತ್ತೆ ಟೈಮ್ ಪಾಸ್ ಅವ್ರ ಒಳಗಡೆ, ಗೊತ್ತಾಗ್ಬೇಕಲ್ಲ ಅದೆಲ್ಲ. ಸೊ ಅದೆಲ್ಲ ಇದೆ ನಮ್ ಶೋ ಅಲ್ಲಿ, ಅದೆಲ್ಲ ಇದೆ. ಬಟ್ ನಾಗರಾಜ್ ಅವರೇ, ಈಗ ನಿಮ್ಮನ್ನ ನೋಡ್ತಾ ಬೆಳೆಯುವಂತ ಯಂಗ್ ಜನರೇಷನ್ ಗೆ ಮುಂದೆ ಪೊಲಿಟಿಷಿಯನ್ ಆಗ್ಬೇಕು ಅಂತ, ನಿಮ್ ತರನೇ ಫೇಮಸ್ ಆಗ್ಬೇಕು ಅಂತ ಅನ್ಕೊಂಡ್ರು ಯಂಗ್ ಜನರೇಷನ್ ಗೆ, ಇಂಥದ್ ಮಾಡ್ಬೇಕು ಡೂಸ್ ಅಂಡ್ ಡೋಂಟ್ಸ್ ಅಂದ್ರೆ ಅವ್ರು ಹೆಂಗ್ ಬೆಳಿಬೇಕು, ಯಾವ ತರ ಏನನ್ನೆಲ್ಲ ಸ್ಕ್ಯಾಮ್ ಗಳನ್ನ ಮಾಡ್ಕೊಂಡ್ ಬರ್ಬೇಕು ಹೇಳಿ. ನೋಡಿ ಫಸ್ಟ್ ಡೂ, ಡೂ ಡೋಂಟ್ ಡೂ, ಯಾವ್ದು ಕೆಲಸ ಮಾಡ್ಬೇಡಿ, ಯಾವ್ದು ಕೆಲಸ ಮಾಡೋದು ಅಲ್ಲ. ನೋಡಿ ಎಲೆಕ್ಷನ್ ಗೆಲ್ಲೋ ತನಕ ನಾವು ಕೆಲಸ ಮಾಡ್ತೀವಿ, ದಟ್ಸ್ ಅ ಲಾಟ್ ಆಫ್ ವರ್ಕ್. ಇಲ್ಲಿಂದ ಅಲ್ಲಿ ಹೋಗ್ಬೇಕು, ಸ್ಪೀಚ್ ಕೊಡ್ಬೇಕು, ಜನರನ್ನ ಮೀಟ್ ಮಾಡ್ಬೇಕು, ಮತ್ತೆ ಏನೋ ಒಂದು ಅವ್ರಿಗೆ ಪಾರ್ಸಲ್ ಬಿರಿಯಾನಿ ಏನೋ ಕೊಡ್ಬೇಕು, ಅದೆಲ್ಲ ಇರುತ್ತೆ. ಅದಾದ್ಮೇಲೆ ನಾವು ಎಲೆಕ್ಟ್ ಆಗ್ತೀವಿ ಫ್ರೀ, ರಿಲ್ಯಾಕ್ಸ್. ಈಗ ಫಾರ್ ಎಕ್ಸಾಂಪಲ್ ರೋಡ್ಸ್ ಇದೆ, ಸುಮ್ನೆ ಬಿಡ್ಬೇಡಿ ಅದನ್ನ, ಹೋಗ್ಬಿಟ್ಟು ಸ್ಟಾರ್ಟ್ ಡಿಗ್ಗಿಂಗ್.